ಹೌದ್ರಿ, ನೀರೇ ಇಲ್ಲ. ಪ್ರತಿ ಸಲನು ನಾವು ಇದೇ ತುಂಗಭದ್ರ ನದಿಯಲ್ಲೇ ಸ್ನಾನ ಮಾಡಿ ಹೋಗ್ತಾ ಇದ್ವಿ. ಈ ಸಲ ಏನು ತುಂಗಭದ್ರ ನದಿಯಲ್ಲಿ ನೀರಿಲ್ಲ, ಆದ್ದರಿಂದ ರಾಯರ ಅನುಗ್ರಹ ತೋರಿಸಿದ್ದಂದ್ರೆ ರಾಘವೇಂದ್ರ ರಾಯರು ಮಳೆಯಾಗಿ ತುಂಬ ಹರಿಬೇಕಂತ ತುಂಬ ಬೇಜಾರಾಗ್ತಾ ಇದೆ, ಶೋಚನೀಯ ವಿಷಯವಾಗಿದೆ. ಆದ್ದರಿಂದ ರಾಘವೇಂದ್ರ ರಾಯರು ಎಲ್ಲ ಅನುಗ್ರಹ ತೋರಿ ಮಳೆ ತರಿಸ್ಬೇಕಂತ ಬೇಡ್ಕೊಂತೀವಿ ರೀ. ಹೌದ್ರಿ, ರೈತರು ಭಾಳ ತೊಂದರೆ ಆಗ್ತಾ ಇದೆ ಇದರಿಂದ. ಮಳೆ ಆದ್ನಂದ್ರನ ಬೆಳೆ ಬೆಳೆ ಆದ್ನಂದ್ರನ ಆಹಾರ ಧಾನ್ಯ ದವಸ ಧಾನ್ಯಗಳು ಎಲ್ಲ ಸಿಗ್ತಾವೆ, ಅದರಿಂದ ಭಾಳ ಸಮಸ್ಯೆ ಆಗ್ತೈತೆ. ನೀರಿಂದು ದನಕರುಗಳಿಗೆ ಎಲ್ಲ ತೊಂದರೆ ಆಗ್ತಾ ಇದೆ, ಅದು ಅದರಿಂದ ಮಳೆ ಆಗಬೇಕು. ದಯವಿಟ್ಟು ಮಳೆ ಆಗಲಿ ಅಂತಾನೆ ಬೇಡ್ಕೊಂಡಿವ್ ರೀ. ನಾವು ರಾಣೆಬೆನ್ನೂರಿಂದ ಬಂದಿದ್ದೀವಿ ರೀ, 11 ಜನ ಬಂದಿದ್ದೀವಿ. ನಾವು ಬರ್ತಾ ಇರ್ತೀವಿ ಆಗಾಗ, ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಲ ರೀ. ಹೌದು, ಸ್ನಾನ ಮಾಡ್ತಿದ್ದು ರೀ, ನೀರೇ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.